ಇವತ್ತು ಬೆಳಗ್ಗೆ ಹಿಂಡಲ್ಗ ಸೆರೆಮನೆಗೆ ದಿಢೀರ್ ಅಂತ ಹೇಳಿ ಭೇಟಿ ಕೊಟ್ಟು ಅಲ್ಲಿರುವಂತಹ ಜೈಲ್ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಅನೇಕ ಕೈದಿಗಳ ಜೊತೆಯಲ್ಲಿ ಮಾತನಾಡಿದ್ದೀನಿ. ಊಟೋಪಚಾರಗಳು, ಜೈಲಿನಲ್ಲಿ ಆಡಳಿತ ಹೇಗಾಗ್ತಾ ಇದೆ, ಏನಾಗ್ತಾ ಇದೆ ಅನ್ನುವಂಥದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿ ಬಂದಿದ್ದೇನೆ. ಸುಮಾರು 800 ಚಿಲ್ಲರೆ ಕೈದಿಗಳು ಅಲ್ಲಿ ಒಳಗಡೆ ಇದ್ದಾರೆ. ಒಂದು 27 ಜನ ಮಹಿಳಾ ಕೈದಿಗಳು ಕೂಡ ಅಲ್ಲಿದ್ದಾರೆ. ವಿಶೇಷವಾಗಿ ಅಲ್ಲಿಯ ನ್ಯೂನತೆಗಳು, ಕುಂದುಕೊರತೆಗಳನ್ನು ವಿಚಾರಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಸಾವರ್ಕರ್ ಅವರು ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಹಿಂಡಲ್ಗ ಜೈಲಲ್ಲಿ ಇದ್ರು 1950ರಲ್ಲಿ ಸುಮಾರು 100 ದಿನಗಳ ಕಾಲ ಸಾವರ್ಕರ್ ಆ ಜೈಲಿನಲ್ಲಿ ವಾಸ ಮಾಡ್ತಾ ಇದ್ರು. ಆ ಸೆಲ್ಲಿಗೆ ಕೂಡ ನಾನು ಭೇಟಿ ಕೊಟ್ಟಿದ್ದೆ. ಸರ್, ನಿನ್ನೆಯಿಂದ ವಿಶೇಷವಾಗಿ ಚರ್ಚೆಗೆ ಮಾನ್ಯ ಸ್ಪೀಕರ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತೊಂದು ದಿವಸನೂ ಕೂಡ ಈ ಭಾಗದ ಚರ್ಚೆಯನ್ನೇ ಮಾಡ್ತಾ ಇದ್ದಾರೆ. ಯಾವುದೇ ಕೊರತೆ ಆಗೋದಿಲ್ಲ ಮತ್ತು ಮುಖ್ಯಮಂತ್ರಿಗಳು ಈ ಭಾಗದ ಅಭಿವೃದ್ಧಿಗೆ ತೆರೆದ ಮನಸ್ಸಿನಿಂದ ಇದ್ದಾರೆ. ಯಾವುದೇ ಕಾರಣಕ್ಕೆ ಇಲ್ಲಿಯ ಈ ಭಾಗವನ್ನು ತಾತ್ಸಾರ ಮಾಡುವ ಪ್ರಶ್ನೆಯೇ ಇಲ್ಲ. ನಮ್ಮ ಸರ್ಕಾರದ ಬದ್ಧತೆ ಇದೆ. ಥ್ಯಾಂಕ್ ಯು. ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.